ಆತ್ಮೀಯರೇ, ಸಾನ್ವಿ ಪ್ರೀತಿರಾಜ್ ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ವಿಡಿಯೋದಲ್ಲಿ 10ನೇ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ ಶಕ್ತಿಯ ಆಕರಗಳು ಎನ್ನುವ ಪಾಠದ ಅತಿ ಕಿರು ಉತ್ತರ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನು ನೋಡೋಣ. ಈ ಒಂದು ಪ್ರಶ್ನೆ ಉತ್ತರಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಮನೆಗೆಲಸಕ್ಕಾಗಿ ಅಭ್ಯಾಸ ಹಾಳೆಯ ರೂಪದಲ್ಲಿ ಉಪಯೋಗ ಮಾಡಿಕೊಳ್ಬೋದು, ಹಾಗೂ ರಸಪ್ರಶ್ನೆ ಕಾರ್ಯಕ್ರಮದಲ್ಲೂ ಕೂಡ ಈ ಪ್ರಶ್ನೆಗಳನ್ನು ಉಪಯೋಗ ಮಾಡಿಕೊಂಡು ನಾವು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಬೋದು. ಅದಕ್ಕಾಗಿ ಆತ್ಮೀಯರೇ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ಕೊನೆಯಲ್ಲಿ ಈ ವಿಡಿಯೋ ತಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಎಲ್ಲ ಶಿಕ್ಷಕ ಮಿತ್ರರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅಧ್ಯಾಯ ಶಕ್ತಿ ಆಕರಗಳು. ಪ್ರಶ್ನೆ ಒಂದು, ಶಕ್ತಿಯ ಉತ್ತಮ ಆಕಾರದ ಎರಡು ಗುಣಲಕ್ಷಣಗಳು ತಿಳಿಸಿ. ಉತ್ತರ ಸುಲಭವಾಗಿ ದೊರೆಯಬೇಕು, ಮಿತವ್ಯಯವಾಗಿರಬೇಕು. ಪ್ರಶ್ನೆ ಎರಡು, ಉತ್ತಮ ಇಂಧನ ಯಾವುದು? ಉತ್ತರ, ಕಡಿಮೆ ಹೊಗೆ ಉತ್ಪತ್ತಿ ಮಾಡುವುದು ಮತ್ತು ದಹನ ಕ್ರಿಯೆ ನಡೆದಾಗ ಹೆಚ್ಚಿನ ಶಾಖ ಕೊಡುವುದು. ಪ್ರಶ್ನೆ ಮೂರು, ಉತ್ತಮವಾದ ಸ್ವಚ್ಛ ಶಕ್ತಿಯ ಆಕಾರ ಯಾವುದು? ಉತ್ತರ, ಜೈವಿಕ ಅನಿಲ. ಪ್ರಶ್ನೆ ನಾಲ್ಕು, ಯಾವ ದೇಶವನ್ನು ಮಾರುತಗಳ ರಾಷ್ಟ್ರ ಎನ್ನುವರು? ಉತ್ತರ, ಡೆನ್ಮಾರ್ಕ್. ಪ್ರಶ್ನೆ ಐದು, ಭಾರತದ ಅತಿ ದೊಡ್ಡ ಪವನ ಕ್ಷೇತ್ರ ಎಲ್ಲಿದೆ? ಉತ್ತರ, ತಮಿಳುನಾಡಿನ ಕನ್ಯಾಕುಮಾರಿ. ಪ್ರಶ್ನೆ ಆರು, ಉಷ್ಣ ತಾಣಗಳು ಉಂಟಾಗಲು ಪ್ರಮುಖ ಕಾರಣ ಡ್ಯಾಶ್? ಉತ್ತರ, ಭೂಗರ್ಭ ಪ್ರಕ್ರಿಯೆಗಳು. ಪ್ರಶ್ನೆ ಏಳು, ನ್ಯೂಕ್ಲಿಯರ್ ಶಕ್ತಿ ಎಂದರೇನು? ಉತ್ತರ, ಪರಮಾಣುವಿನ ವಿದಳನ ಕ್ರಿಯೆಯಲ್ಲಿ ಪರಮಾಣು ಬೀಜವನ್ನು ತಾಡಿಸಿ ಉತ್ಪತ್ತಿ ಮಾಡುವ ಶಕ್ತಿ. ಪ್ರಶ್ನೆ ಎಂಟು, ಸಾಗರ ಶಕ್ತಿ ಉತ್ಪಾದನೆಯ ಮಿತಿ ತಿಳಿಸಿ. ಉತ್ತರ, ಶಕ್ತಿ ಸಂಗ್ರಹಕ್ಕೆ ಬೇಕಾದ ಪವರ್ ಹೌಸ್ ನಿರ್ಮಾಣದ ಖರ್ಚು ಅಧಿಕ ಮತ್ತು ಇದರ ವಾಣಿಜ್ಯ ಬಳಕೆ ಕಷ್ಟ. ಪ್ರಶ್ನೆ ಒಂಬತ್ತು, ಜಾಗತಿಕ ತಾಪದ ಏರಿಕೆಗೆ ಕಾರಣವಾದ ಪ್ರಕ್ರಿಯೆ ಡ್ಯಾಶ್? ಉತ್ತರ, ಹಸಿರುಮನೆ ಪರಿಣಾಮ. ಪ್ರಶ್ನೆ ಹತ್ತು, ಹಸಿರುಮನೆ ಪರಿಣಾಮ ಉಂಟು ಮಾಡುವ ಅನಿಲ ಡ್ಯಾಶ್? ಉತ್ತರ, ಇಂಗಾಲದ ಡೈಆಕ್ಸೈಡ್. ಪ್ರಶ್ನೆ ಹನ್ನೊಂದು, ಪರಮಾಣುವಿನ ವಿದ್ಯುತ್ ಉತ್ಪಾದನೆಯಲ್ಲಿ ಉಪಯೋಗಿಸುವ ವಸ್ತು ಡ್ಯಾಶ್? ಉತ್ತರ, ಯುರೇನಿಯಂ. ಪ್ರಶ್ನೆ ಹನ್ನೆರಡು, ಸೂರ್ಯನಿಂದ ಶಕ್ತಿಯು ಭೂಮಿಗೆ ಡ್ಯಾಶ್ ರೂಪದಲ್ಲಿ ಬರುತ್ತದೆ? ಉತ್ತರ, ಫೋಟಾನ್. ಪ್ರಶ್ನೆ ಹದಿಮೂರು, ಸೌರ ಸ್ಥಿರಾಂಕ ಡ್ಯಾಶ್ ಎಂದು ಅಂದಾಜಿಸಲಾಗಿದೆ? ಉತ್ತರ, 1.4 ಕಿಲೋ ಜೌಲ್ಸ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್. ಪ್ರಶ್ನೆ ಹದಿನಾಲ್ಕು, ಸಿಎನ್ಜಿ ವಿಸ್ತರಿಸಿ. ಉತ್ತರ, ಸಂಪಡಿತ ನೈಸರ್ಗಿಕ ಅನಿಲ, ಕಾಂಪ್ಯಾಕ್ಟ್ ನ್ಯಾಚುರಲ್ ಗ್ಯಾಸ್. ಪ್ರಶ್ನೆ ಹದಿನೈದು, ಬೈಜಿಕ ವಿದಳನ ಕ್ರಿಯೆಯಲ್ಲಿ ಉಪಯೋಗಿಸುವ ಪ್ರಸಿದ್ಧ ಸಮೀಕರಣವನ್ನು ರೂಪಿಸಿದ ವ್ಯಕ್ತಿ ಡ್ಯಾಶ್? ಉತ್ತರ, ಆಲ್ಬರ್ಟ್ ಐನ್ಸ್ಟೀನ್. ಪ್ರಶ್ನೆ ಹದಿನಾರು, ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಇರಬೇಕಾದ ಗಾಳಿಯ ಜವ ಎಷ್ಟು? ಉತ್ತರ, 15 ಕಿಲೋಮೀಟರ್/ಅವರ್ಗಿಂತ ಹೆಚ್ಚಾಗಿರಬೇಕು. ಪ್ರಶ್ನೆ ಹದಿನೇಳು, ಜೈವಿಕ ಅನಿಲದ ಮುಖ್ಯ ಘಟಕ ಡ್ಯಾಶ್? ಉತ್ತರ, ಮೀಥೇನ್. ಪ್ರಶ್ನೆ ಹದಿನೆಂಟು, ಜೈವಿಕ ಅನಿಲ ಉತ್ಪಾದನೆಯಲ್ಲಿ ಶೇಷ ವಸ್ತುವಿನ ಉಪಯೋಗ ಡ್ಯಾಶ್? ಉತ್ತರ, ಜೈವಿಕ ಗೊಬ್ಬರವಾಗಿ ಬಳಕೆಯಾಗುವುದು. ಆತ್ಮೀಯರೇ, ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸುವುದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ವಿಡಿಯೋವನ್ನು ಎಲ್ಲ ಶಿಕ್ಷಕ ಮಿತ್ರರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರಗಳು.